ಇಲ್ಲಿ ಹೇಳ್ತಿರ್ವ ನಾನು ಆಗ್ಲೇ ಹೇಳಿದೆ ಎಲ್ಲಾ ಪ್ರೇತಾತ್ಮ ಅಲ್ಲ ಎಲ್ಲಾ ಪೂರ್ವ ಜನ್ಮ ಅಲ್ಲ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗಳ್ ಯಾರು ಇಪ್ನೋಟೈಸರ್ ಅಷ್ಟೇ ಅದ್ರ ಬೆಲೆ ಗೊತ್ತಿರುತ್ತೆ ಅವರಷ್ಟೇ ಸಜೆಷನ್ ಕೊಡ್ತಾರೆ ಎಲ್ರು ಕೊಡಕ್ ಆಗೋದಿಲ್ಲ ಇಲ್ಲಿ ಎಷ್ಟೋ ಜನ ಮುಸ್ಲಿಮ್ಸ್ ನನ್ನ ಹತ್ರ ಬಂದು ರೇಖೆ ಮತ್ತು ಅನ್ನ ಕಲ್ತ್ಕೊಂಡೋಗಿದ್ರೆ ಇಲ್ಲಿ ಯಾವ ಧರ್ಮ ಇಲ್ಲಿ ಒಂದು ಪಾಸಿಟಿವ್ ಎನರ್ಜಿಗೆ ಯಾವ ಧರ್ಮ ರೇಖೆ ಅಂದ್ರೆ ಬೇರೆ ವಿಚಿತ್ರ ಅಲ್ಲ ಅದು ರೇಖೆ ಅಂದ್ರೆ ಜಪಾನಿ ಭಾಷೆಯಲ್ಲಿ ವಿಶ್ವ ಚೈತನ್ಯ ಶಕ್ತಿ ಅಂತ ಅರ್ಥ ಅರ್ಥ ಅಷ್ಟೇ ಕ್ರಿಶ್ಚಿಯನ್ಗೆ ಒಂದು ಪಾಸಿಟಿವ್ ಎನರ್ಜಿ ಮುಸಲ್ಮಾನರಿಗೆ ಒಂದು ಪಾಸಿಟಿವ್ ಎನರ್ಜಿ ಹಿಂದೂಗಳಿಗೆ ಅಂತ ಒಂದು ಪಾಸಿಟಿವ್ ಎನರ್ಜಿ ಖಂಡಿತವಾಗ್ಲೂ ಇಲ್ಲ ಈಗ ಎಲ್ಲ ರೋಗಕ್ಕೂ ಬಹುತೇಕ ಪುನರ್ಜನ್ಮದ ಕ್ಲೀಶಗಳು ಅಥವಾ ಶೇಷಗಳು ವಾಸನೆ ಕಾರಣ ಅಂತ ಆದರೆ ಈ ಜನ್ಮಕ್ಕೇನು ಅರ್ಥ ಆಗಿದ್ರೆ ಇಲ್ಲಿ ಎಲ್ಲ ಜನ್ಮದಿಂದನೇ ಬಂದಿರೋದಿಲ್ಲ ಇಲ್ಲಿ ಹೇಳ್ತಿಲ್ವಾ ನಾನು ಆಗಲೇ ಹೇಳಿದೆ ಎಲ್ಲ ಪ್ರೇತಾತ್ಮ ಅಲ್ಲ ಎಲ್ಲ ಜನ್ಮ ಅಲ್ಲ ಇಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಯಾವುದನ್ನು ಇವಾಗ ಒಂದು ಈಗ ನಮ್ಮ ಏಜ್ ಎಷ್ಟಲಿ ಸೆಕೆಂಡ್ರಿ ಈಗ ಚಿಕ್ಕ ವಯಸ್ಸಿಂದ ಎಷ್ಟೋ ಘಟನೆಗಳು ನಡೆದೋಗಿದೆ ನಾವೆಲ್ಲವನ್ನು ತುಂಬ ಮನಸ್ಸಿಗೆ ಹಚ್ಕೊಂಡು ಇಟ್ಕೊಂಡಿದ್ದೀವಾ ಇಲ್ಲ ಕೆಲವು ಮಾತ್ರ ಹಚ್ಕೊಂಡ್ ಕೆಲವು ಮಾತ್ರ ಹಚ್ಕೊಂಡಿರ್ತೀವಿ ಅದು ಒಬ್ಬರು ಯಾರೋ ನನ್ನನ್ನು ಹೊಡೆದಿರೋದಿರ್ಬೋದು ಇಲ್ಲ ನನಗೆ ಇನ್ನೇನಾದರೂ ಒಂದು ನಾನು ತ ಸದಿ ಯಾವೂ ಇಟ್ಕೊಂಡಿಲ್ಲ ಬಟ್ ಹೇಳ್ತಾ ಏನೋ ಒಂದು ಅನುಭವ ಇರ್ಬೋದು ಇಲ್ಲ ನನಗೆ ಯಾವುದೋ ಒಂದು ಕಾಯಿಲೆ ಬಂತು ತುಂಬ ನಾನು ಭಯ ಪಟ್ಬಿಟ್ಟಿದ್ದೀನಿ ಓ ಈ ಕಾಯಿಲೆ ಹೆಂಗಪ್ಪ ಏನಪ್ಪ ಮಾಡೋದು ಅಂತ ಒಂದು ಮೈಂಡಲ್ಲಿ ಕುತ್ಕೊಂಡಿದೆ ಅಥವಾ ಈ ಜನದಲ್ಲಿ ನಾನು ಏನು ಮಾಡ್ತೀನಿ ಒಂದು ಯಾವುದೋ ಒಂದು ನದಿಗೆ ಭೀ ಸತ್ತೋಗ್ಬಿಡ್ತೀನಿ ಏನೋ ಒಂದು ನಾನು ಮಾಡ್ತೀನಿ ಅದು ನನ್ನ ಸಬ್ ಕಾನ್ಷಿಯಸ್ ಮೈಂಡಿಗೆ ಹೇಳ್ಬೇಕಾರದು ನಾನು ನನಗಲ್ಲ ಅದು ಏನನ್ನ ಇಟ್ಕೊಂಡಿದೀವೋ ಅದು ಯಾರು ಗೊತ್ತೀವಿ ನಾವು ರಾತ್ರಿ ಮಲ್ಕೊತೀವಿ ನಾವು ಅದು ಕೇಳ್ತೀವ ನೀನಿಂತ ಕನಸು ಕಾಣು ಅಥವಾ ನೀನು ರಾತ್ರಿ ಏ ಇವತ್ತು ನೋಡು ಇಂಥ ಕನಸೇ ನೀನು ಕಾಣಬೇಕು ಹೌದು ಹಾಂ ಇವತ್ತು ಫುಲ್ ನಂಗೆ ದೇವರೇ ಇರಬೇಕು ಅಂತ ನಾವು ಹೇಳ್ತೀವಿ ಅದಕ್ಕೆ ನಾವು ಮಲ್ಕೊಂಡಿದ್ದೇ ಮಾಡ್ತೀವಿ ಅದಕ್ಕೇನು ನಮ್ಮ ಅನುಭವಗಳಿದೆಯೋ ನಾವೇನು ಅನುಭವ್ಸಿದೆಯೋ ಅಥ್ವ ಏನು ಫ್ಯೂಚರ್ದು ಸ್ವಲ್ಪ ಕೆಲ ಇರ್ತಾರೆ ಕೇತು ಅಂಶದಲ್ಲಿ ಹುಟ್ಟಿದವರು ಅವ್ರಿಗೆ ಮುಂದೆ ಅದು ಸ್ವಲ್ಪ ಬರ್ತಾ ಇರುತ್ತೆ ಅದನ್ನು ನಾವು ಇದು ಮಾಡ್ತೀವಿ ಹೊರತು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗಳಕ್ಕೆ ನಾವ್ಯಾರು ಒಬ್ಬ ವಿಪ್ನೋಟೈಸರ್ಗಷ್ಟೇ ಅದ್ರ ಬೆಲೆ ಗೊತ್ತಿರುತ್ತೆ ಅವರಷ್ಟೇ ಸಜೆಷನ್ ಕೊಡ್ತಾರೆ ಎಲ್ಲರೂ ಕೊಡೋಕ್ಕಾಗೋದಿಲ್ಲ ಅರ್ಥ ಆಯ್ತಾ ಆದ್ರಿಂದ ಇಲ್ಲಿ ಏನನ್ನ ಅದು ತಲೆಯಲ್ಲಿ ಇಟ್ಕೊಂಡಿರುತ್ತೋ ಏನನ್ನ ಅದು ಮನಸ್ಸಲ್ಲಿ ಇಟ್ಕೊಂಡಿರುತ್ತೋ ಅದೇ ಜನ್ಮಕ್ಕೆ ಕೊಡುತ್ತೆ ಎಲ್ಲ ಕೊಡುತ್ತೆ ಅಂತ ಯಾರು ಹೇಳಿದ್ದು ಈಗ ಒಬ್ಬರು ತುಂಬ ಪ್ರೀತಿ ಮಾಡಿಬಿಟ್ಟಿದ್ದಾರೆ ಅವ್ರನ್ನ ಪಡ್ಕೊಳಕ್ಕಾಗಲ್ಲ ಸತ್ತೋಗಿದ್ದಾರೆ ಆ ವ್ಯಕ್ತಿ ಈ ಜನ್ಮದಲ್ಲಿ ಮುಂದೆ ಬಂದಾಗ ಮಾತ್ರ ಆಗುತ್ತೆ ಎಲ್ಲರ ನೋಡಿದಾಗ ಆ ಫೀಲಿಂಗ್ ಬರೋದಿಲ್ವಲ್ಲ ಈಗ ಸಪೋಸ್ ನಾನು ಹೇಳಿದ್ರು ರೇಖಿ ಚಿಕಿತ್ಸೆಗೂ ನಮ್ಮ ಧರ್ಮಕ್ಕೂ ಸಂಪ್ರದಾಯಕ್ಕೂ ಭಾರತೀಯತೆಗೂ ಏನಾದರೂ ಒಳ ಸಂಬಂಧ ಇದೆಯಾ ಇಲ್ಲಿ ಫಸ್ಟು ಸ್ಪರ್ಶ ಚಿಕಿತ್ಸಾ ತಂತ್ರವನ್ನು ಕಂಡುಹಿಡಿದು ನಮ್ಮ ದಕ್ಷಿಣ ಭಾರತದಲ್ಲಿ ಗೌತಮ ಬುದ್ಧ ಅವರು ಅದನ್ನು ಇನ್ನಷ್ಟು ಇನ್ವೆಸ್ಟಿಗೇಷನ್ ಮಾಡಿ ಪಕ್ಕ ಅದಕ್ಕೆ ಸಿಂಬಲ್ಸ್ ಅಂತ ಕಂಡುಹಿಡ್ದು ಮಾಡಿದವರು ಕ್ರಿಶ್ಚಿಯನ್ರು ಅವರು ಜಪಾನ್ ಅವರು ಅಲ್ಲಿಗೆ ಇಲ್ಲಿ ಎರಡೂ ಧರ್ಮಗಳವರು ಇಲ್ಲಿ ಇದಾಗಿದ್ದಾರೆ ಇಲ್ಲಿ ಎಷ್ಟೋ ಜನ ಮುಸ್ಲಿಮ್ಸ್ ನನ್ನ ಹತ್ರ ಬಂದು ರೇಖೆ ಮತ್ತು ಇಪ್ಪನೋಟದನ್ನು ಕಲ್ತ್ಕೊಂಡೋಗಿದ್ದಾರೆ ಇಲ್ಲಿ ಯಾವ ಧರ್ಮ ಇಲ್ಲಿ ಒಂದು ಪಾಸಿಟಿವ್ ಎನರ್ಜಿಗೆ ಯಾವ ಧರ್ಮ ಈಗ ಮುಸ್ಲಿಮ್ ಕೂತ್ಕೊಂಡು ಅವರೊಂದು ಏನೋ ಅವ್ರದ್ದೊಂದು ನಮಾಜ್ ಮಾಡ್ತಾರೆ ಆವಾಗ ಮಾಡಿದ್ರೂ ಬಂದು ಅವ್ರಿಗೆ ಕನೆಕ್ಟ್ ಆಗೋದು ಆ ಕಾಸ್ಮಿಕ್ ಎನರ್ಜಿನೇ ಅದನ್ನು ರೇಖೆ ಅಂತ ಕರೀತಾರೆ ರೇಖೆ ಅಂದರೆ ಬೇರೆ ವಿಚಿತ್ರ ಅಲ್ಲ ಅದು ರೇಖೆ ಅಂದರೆ ಜಪಾನಿ ಭಾಷೆಯಲ್ಲಿ ವಿಶ್ವ ಚೈತನ್ಯ ಶಕ್ತಿ ಅಂತ ಅರ್ಥ ಅರ್ಥ ಅಷ್ಟೇ ಇವಾಗ ನಾವು ಕನ್ನಡದಲ್ಲಿ ಪ್ರೀತಿ ಅನ್ನೋದನ್ನು ತಮಿಳಲ್ಲಿ ಒಂಥರ ಕರೀತಾರೆ ಮರಾಠಿಲ್ ಒಂಥರ ಕರೀತಾರೆ ಅಷ್ಟು ಬಿಟ್ಟರೆ ಇಲ್ಲಿ ಅಲ್ಲ ಹೇಳ್ತಿರೋದು ಪ್ರೀತಿ ಪ್ರೀತಿನೇ ಅದು ಕಾಸ್ಮಿಕ್ ಎನರ್ಜಿ ಕಾಸ್ಮಿಕ್ ಎನರ್ಜಿನೇ ದೈವಿ ಶಕ್ತಿ ದೈವಿ ಶಕ್ತಿನೇ ರೇಖೆ ಅಂದರೂ ಒಂದೇ ದೈವಿ ಶಕ್ತಿ ಅಂದರೂ ಅಂದರೆ ವಿಶ್ವ ಚೈತನ್ಯ ಶಕ್ತಿ ಅಂದರೂ ಒಂದೇ ಬ್ರಹ್ಮಾಂಡದ ಶಕ್ತಿ ಅಂದರೂ ಒಂದೇ ಎಲ್ಲ ಒಂದೇ ನೀನು ಯಾವುದನ್ನು ನಂಬಿ ಅಲ್ಲ ಅಂತ ನೀನು ಪ್ರಾರ್ಥನೆ ಮಾಡ್ತೀವೋ ಆ ಎನರ್ಜಿ ನಿನಗೆ ಬಂದು ಕನೆಕ್ಟ್ ಆಗುತ್ತೆ ನೀನು ಹೋಗಿ ಚರ್ಚೆಲ್ಲೋಗಿ ನೀನೇನು ಯೇಸು ಪ್ರಭುವನ್ನ ಬೇಡ್ಕೊತಾ ಇದೀಯೋ ಆ ಕಾಸ್ಮಿಕ್ ಎನರ್ಜಿ ಅವ್ರನ್ನ ನಂಬಿರೋದ್ರಿಂದ ಆ ರೂಪದಲ್ಲಿ ನಿನಗೆ ಕನೆಕ್ಟ್ ಆಗುತ್ತೆ ನಾನೇ ನಾನು ಆನೆಯ ಸ್ವಾಮಿ ನಾನು ಯಾವಾಗ ಕೋಲಾರಮ್ಮ ಅಂತ ನಾನು ಇಪ್ಪತ್ನಾಲ್ಕು ಗಂಟೆ ಕುತ್ಕೊಂಡ್ರು ನಿಂತ್ಕೊಂಡ್ರು ಅವರನ್ನು ನಾನು ತಿಳ್ಕೊತಾ ಇರ್ತೀನೋ ಅದು ಆ ಎನರ್ಜಿ ರೂಪದಲ್ಲಿ ಅದು ನನಗೆ ಕನೆಕ್ಟ್ ಆಗುತ್ತಷ್ಟೇ ಕ್ರಿಶ್ಚಿಯನ್ಗೆ ಒಂದು ಪಾಸಿಟಿವ್ ಎನರ್ಜಿ ಮುಸಲ್ಮಾನರಿಗೆ ಒಂದು ಪಾಸಿಟಿವ್ ಎನರ್ಜಿ ಹಿಂದೂಗಳಿಗೆ ಅಂಥ ಒಂದು ಪಾಸಿಟಿವ್ ಎನರ್ಜಿ ಖಂಡಿತವಾಗಲೂ ಇಲ್ಲ ನಮ್ಮ ಆಚಾರ ವಿಚಾರದಲ್ಲಿ ಚೇಂಜಸ್ ಇದೆಯೇ ಹೊರತು ದೈವಿ ಶಕ್ತಿಯಲ್ಲಿ ಚೇಂಜಸ್ ಇಲ್ಲ ಈಗ ನೀವು ಇಷ್ಟು ವರ್ಷ ರೇಖೆ ಚಿಕಿತ್ಸೆಯಲ್ಲಿ ಪಾಲ್ಗೊಂಡಿದ್ದೀರಲ್ಲ ಈ ಬೇರೆ ಬೇರೆ ಜನ ಬರ್ತಾರೆ ಬೇರೆ ಬೇರೆ ರೋಗಗಳು ಬೇರೆ ಬೇರೆ ಸಮಸ್ಯೆಗಳು ಬ್ಲ್ಯಾಕ್ ಮ್ಯಾಜಿಕ್ಕು ಏನು ಅದು ನಿಮ್ಮ ಮೇಲೇನು ಪರಿಣಾಮ ಬೀರೋದಿಲ್ಲ ನಾವು ಡೈಲಿ ಪಿರಾಮಿಡ್ ಮಾಡ್ಕೊಳ್ತೀವಿ ಈಗ ನೋಡಿ ನಂದು ಹದಿನೈದನೇ ವರ್ಷದಲ್ಲಿ ಕಾಲಿಟ್ಟಿದೆ ರೇಖೆಯನ್ನು ಕಲ್ತ್ಕೊಂಡು ಈಗಲೂ ನಾನು ಚಕ್ರಗಳಿಗೆ ರೇಖೆ ಶಕ್ತಿಯನ್ನು ಕೊಟ್ಕೊತೀನಿ ಪಿರಾಮಿಡ್ ಮಾಡ್ಕೊತೀನಿ ಹಣಕಾಸಿನ ಸಮಸ್ಯೆಗೆ ಮಾಡ್ಕೊತೀನಿ ಯಾಕೆಂದರೆ ಈ ಒಂದು ಎನರ್ಜಿಗಳೇನೆಂದರೆ ದುಡ್ಡು ಯಾರಿಗೆ ಬೇಡ ನಾಳೆನೂ ನಮ್ಗೆ ದುಡ್ಡು ಬೇಕು ಅದಕ್ಕೆ ನಾನು ಇವತ್ತೇ ದುಡ್ಡುಗೆ ಮಾಡ್ಕೊಳ್ತೀನಿ ನಾಳೆ ನನಗೇನು ಕಾಯಿಲೆ ಬರಲ್ಲ ಏನು ಗ್ಯಾರಂಟಿ ನಾಳೆ ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಲ್ಲ ಅಂತೇನು ಗ್ಯಾರಂಟಿ ಪಿರಾಮಿಡಿಲಿಂಗ ನಾನು ಮಾಡ್ಕೊಳ್ತೀನಿ ಯಾಕೆ ಚಕ್ರಗಳು ಆ್ಯಕ್ಟಿವ್ ಆಗಿರೋದು ಬೇಡವಾ ನಂಗೆ ನಾಳೆ ಕ್ಯಾನ್ಸರು ಹಾರ್ಟ್ ಪ್ರಾಬ್ಲಮ್ಮು ಇನ್ನೊಂದು ಮತ್ತೊಂದು ಯಾಕೆ ಬರಬೇಕು ನಾನು ಡೈಲಿ ಚಕ್ರಗಳನ್ನು ಆ್ಯಕ್ಟಿವೇಶನ್ ಮಾಡ್ಕೊಳ್ತೀನಿ ಇದೇನಾದರೂ ಗುದ್ಲಿ ಎತ್ಕೊಂಡು ಹಗಿಬೇಕು ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ನಿಂತ್ಕೋಬೇಕು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಚಳಿ ತಣ್ಣೀರು ಸ್ನಾನ ಮಾಡ್ಕೊಂಡು ಮಾಡಬೇಕು ನಿಜೀವ್ನ ಪರ್ಯಂತ ನಾನ್ ವೆಜ್ ತಿನ್ನಬಾರ್ದು ಟಿ ವಿ ನೋಡೋಂಗಿಲ್ಲ ಕುತ್ಕೊಂಡು ರೂಮಲ್ಲಿ ಬಾಗ್ಲಾಕ್ಕೊಂಡು ಮಾಡಬೇಕು ಅಥವಾ ಲೇಡೀಸು ಡೇಟ್ ಆಗಿದ್ದಾರೆ ಮಾಡ್ಕೋಬಾರ್ದು ಯಾರ ಮನೆಗೆ ಸತ್ತದ ನಲವತ್ತೆಂಟು ದಿನ ರೆಕಿಂಗ್ ಮಾಡಬಾರ್ದು ಹಿಂಗಿದ್ರೆ ಕಷ್ಟ ಆ ಥರದೇನಿಲ್ಲ ಏನಿಲ್ಲ ಇಪ್ಪತ್ನಾಲ್ಕರು ನಿನಗೆ ಯಾವಾಗ ಐದು ನಿಮಿಷ ಟೈಮ್ ಇದೆಯೋ ಅದೇ ನಿನ್ನ ಟೈಮ್ ಯಾವಾಗ ಟಿ ವಿ ಮಾಡಿ ನೋಡೋಕ್ಕೆ ಅಂತ ಅರ್ಧ ಗಂಟೆ ಸೀರಿಯಲ್ ನೋಡೋಕ್ಕೆ ಕುತ್ಕೊತೀಯೋ ಅದೇ ನಿಮ್ಮ ಟೈಮ್ ಇದ್ರಲ್ಲಿ ನನಗೇನು ಕಷ್ಟ ನನಗೇನು ಕಷ್ಟ ಅನ್ನಿಸ್ತಾ ಇಲ್ಲ ರಾತ್ರಿ ಆರಾಮಾಗಿ ಕನ್ಸಲ್ಟೇಷನಲ್ಲಿ ಮುಗಿದ ಮೇಲೆ ಒಂಬತ್ತುವರೆ ಹತ್ತು ಗಂಟೆಗೆ ಒಂದು ಫಿಲಮ್ ಹಾಕ್ತೀನಿ ಆ ಫಿಲಮನ್ನು ನೋಡಿಕೊಂಡು ಬೇಕಾದ ಜನರಿಗೆ ಹೀಲ್ ಮಾಡ್ತೀನಿ ನನಗೆ ಹೀಲಿಂಗ್ ಮಾಡ್ಕೋತೀನಿ ಇದಕ್ಕೇನು ಏಕಾಗ್ರತೆ ಬೇಕಾಗಿಲ್ಲ ಏನಿದೆ ಅದರಲ್ಲಿ ಮೇಡಮ್ ಈಗ ನಾವು ಇತ್ತೀಚೆಗೆ ಅದು ಎಲ್ಲರೂ ಪ್ರಶ್ನಿಸ್ತಾರೆ ಅದನ್ನು ಅದು ಸಾಮಾನ್ಯವಾಗಿ ಈ ಥರದ ಒಂದು ಹಿಪನೊಟೈಸಮು ಅಥವಾ ರೇಖೆ ಚಿಕಿತ್ಸೆ ಆಯುರ್ವೇದ ಎಲ್ಲದಕ್ಕೂ ಈ ಆಪಾದನೆಗಳಿದೆ ಈಗ ನೀವು ಇದನ್ನು ವ್ಯವಹಾರಕ್ಕಾಗಿ ಮಾಡ್ತೀರಿ ಮೇಡಮ್ ದುಡ್ಡು ಜಾಸ್ತಿ ತಗೊಳ್ತಾರೆ ಇತ್ತೇ ಅದು ಹಂಗೆ ಹಿಂಗೆ ಈ ಥರದ್ದೆಲ್ಲ ಒಂದು ಪ್ರಶ್ನೆಗಳು ಬರ್ತವೆ ಅದನ್ನು ಎಷ್ಟರ ಮಟ್ಟಿಗೆ ನೀವು ಸಾತ್ವಿಕವಾಗಿ ಎದುರಿಸ್ತೀರಿ ಸರ್ ಇಲ್ಲಿ ಯಾವುದೇ ಇರ್ಬೋದು ಬದುಕೋಕೆ ಮಾಡೋದು ಎಲ್ಲರೂ ಅಷ್ಟೇ ಈಗ ಪ್ರತಿಯೊಂದು ಕೆಲಸ ಮಾಡೋದು ಬದುಕಕ್ಕಂತಲೇ ಮಾಡೋದು ಆದರೆ ದುಡ್ಡನ್ನೇ ಬದುಕಾಗಿ ಮಾಡೋದು ಬೇರೆ ಥರ ಇರುತ್ತೆ ಇಲ್ಲಿ ಕಂಪೇರ್ ಮಾಡ್ಕೊಂಡಾಗ ಬೇರೆಯವ್ರಿಗಿಂತ ನಮ್ಮದು ತುಂಬ ಕಮ್ಮಿ ಆದರೆ ಜನಕ್ಕೆ ಏನು ಅನ್ನಿಸ್ತಾ ಇದೆ ಅಂತಂದರೆ ಇಲ್ಲಿ ಒಂದೇ ದಿನ ಇರೋದ್ರಿಂದ ಒಂದೇ ಸಲ ಕಟ್ಟೋದ್ರಿಂದ ಜನಕ್ಕೆ ಆ ಥರ ಅಭಿಪ್ರಾಯ ಬರ್ತಾ ಇರ್ಬೋದು ಈಗ ನೋಡಿ ಇವಾಗ ನೀವು ಒಂದು ಕಾರ್ ತೊಗೋಬೇಕು ಅಂತ ಇಟ್ಕೊಳ್ಳಿ ಈಗ ನೀವೇನು ಮಾಡ್ತೀರಾ ಈಗ ಒಂದೇ ದಿನ ಹದಿನೈದು ಲಕ್ಷ ಕಟ್ಟಬೇಕಂದ್ರೆ ನಿಮ್ಗೇನು ಅನಿಸುತ್ತೆ ಕಷ್ಟ ಅನಿಸುತ್ತೆ ಆದರೆ ನಿಮಗೆ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಲ್ವಾ ಆದರೆ ಅಲ್ಲಿ ಉಪಯೋಗ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ನಾನು ಕಾರ್ ತಗೊಂಡೆ ಇನ್ನೇನಾದರೂ ಬರೋ ತಿಂಗಳು ಇ ಎಮ್ ಐಗೆ ಅನಿಸೋ ಪ್ರಾಬ್ಲಮ್ ನಿಮಗಿದೆಯಾ ಬೇರೆ ಏನೇನಾದರೂ ನಿಮಗೆ ಅದರಿಂದ ಈ ತಿಂಗ್ಳು ಹೆಂಗಪ್ಪ ಇ ಎಮ್ ಐ ಕಟ್ಟೋದು ಏನಪ್ಪ ಮಾಡೋದು ಅನ್ನೋದೇನಾದರೂ ಇದೆಯಾ ಇರೋದಿಲ್ಲ ಇಲ್ಲಿ ನಾವು ಒಂದೇ ದಿನ ಯಾಕೆ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಯಾವುದೇ ಒಂದು ಸಮಸ್ಯೆಯನ್ನು ಅವತ್ತಿಂದನೇ ಹೀಲ್ ಮಾಡ್ಕೊಳ್ಳಿ ಅವತ್ತಿಂದನೇ ಅವರು ಟ್ರೀಟ್ಮೆಂಟನ್ನು ತಗೊಳ್ಳಿ ಅನ್ನೋದು ಒಂದು ಉದ್ದೇಶ ಕಡನೇ ಉದ್ದೇಶ ಏನು ಅಂದರೆ ಯಾವುದೇ ವ್ಯಕ್ತಿ ಪದೇ ಪದೇ ಸುತ್ತೋದು ಬೇಡ ಈಗ ಸಿಟ್ಟಿಂಗದಲ್ಲಿ ಏನು ಮಾಡ್ತಾರೆ ಯಾರೂ ಪ್ರಿಯೋಗ ಮಾಡೋಲ್ಲ ಇವತ್ತೇನೋ ಒಂದು ಅಮೌಂಟು ಈ ಸಿಟ್ಟಿಂಗ್ ಪಾಪ ಇನ್ನೊಂದು ಎಂಟು ಸಿಟ್ಟಿಂಗ್ ಬರಬೇಕು ಅಂತ ಹೇಳ್ತಾರೆ ನಾನು ಆಗಲೇ ಅದನ್ನೇ ಹೇಳಿದ್ದೀನಿ ಎಂಟು ಸಿಟ್ಟಿಂಗ್ ನೀನು ಲೀವ್ ಹಾಕ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಆ ಎಂಟು ಸಿಟ್ಟಿಂಗ್ ಹೋಗ್ತಾಯಿದ್ದೀರಾ ಅಂದರೆ ನಿಮಗೆ ಇನ್ನೊಂದು ಸಿಟ್ಟಿಂಗ್ ಇನ್ನೇನೋ ಬ್ಯಾಲೆನ್ಸ್ ಇದೆ ಇನ್ನೊಂದು ಸಿಟ್ಟಿಂಗ್ ಇನ್ನೇನೋ ಬ್ಯಾಲೆನ್ಸ್ ಇದೆ ನಿಜನಾ ಹೌದು ಅಲ್ವಾ ಇಲ್ಲವೇನೋ ಬ್ಯಾಲೆನ್ಸ್ ಇಟ್ಕೊಂಡಿಲ್ವಲ್ಲ ನೀನು ಅವತ್ತಿಂದನೇ ಒಬ್ಬ ರೆಕೆಹೀಲರ್ ಆಗ್ತೀಯಾ ಇವತ್ತಿಂದನೇ ನೀನೊಬ್ಬ ಸೆಲ್ಫಿ ಅಪ್ನೋಟೈಸರ್ ಆಗ್ತಾಯಿದೀಯಾ ಇವತ್ತಿಂದನೇ ನಿಮಗೇನು ಸಮಸ್ಯೆ ಇದೆ ಮಾಡ್ಕೊಳ್ತಾ ಇದ್ದೀರಾ ಬೇರೆಯವ್ರ ಪ್ರಾಬ್ಲಮ್ ಅಂದರೆ ಅವ್ರಿಗೆ ಇದ್ದೀರಾ ಅಲ್ಲಿ ಬೇರೆ ಕಡೆ ನೀವು ನಾಲ್ಕೈದು ಸೆಟ್ಟಿಂಗ್ ಸುತ್ತೋ ಅಷ್ಟೊತ್ತಿಗೆ ಇಲ್ಲಿ ನಿಮ್ಮ ಸಮಸ್ಯೆನೇ ಕ್ಲಿಯರ್ ಇದೆ ಕರೆಕ್ಟಾಗಿ ಮಾಡಿಕೊಂಡ್ರೆ ಆ ಒಂದು ಇದನ್ನು ನಾವು ಮಾಡ್ತಾಯಿದ್ದೀವಿ ಅಷ್ಟೇ ಇಲ್ಲಿ ಒಂದೇ ಸಲ ಕಟ್ಟೋದ್ರಿಂದ ಹಾಂ ಇನ್ನೂ ಒಂದು ನೀವು ಇವತ್ತು ಹದಿನೈದು ಲಕ್ಷ ಕಟ್ಟಿ ನೀವು ಕಾರ್ ತಗೊಂಡ್ರೆ ಅಂದರೆ ನಿಮ್ಗೆ ಯಾವುದೇ ಒಂದು ಅದಕ್ಕೆ ಬಡ್ಡಿ ಕಟ್ಟೋಂಥದ್ದು ನಿಮಗೆ ಇರೋದಿಲ್ಲ ತಿಂಗಳ ತಿಂಗಳ ನಿಮ್ಗೆ ಇನ್ನೂ ಅಲ್ಲೇನಾದರೂ ಆಫರ್ ಕೊಟ್ಟಿರ್ತಾರೆ ಹೊರ್ತು ಎಕ್ಸ್ಟ್ರಾ ಕಟ್ಟಂಗೆ ಇರೋದಿಲ್ಲ ಅದೇ ಹದಿನೈದು ಲಕ್ಷಕ್ಕೆ ನೀವೊಂದು ಐದು ವರ್ಷ ನೀವು ಅದನ್ನು ಇದನ್ನು ಲೋನ್ ಮಾಡಿಕೊಂಡಾಗ ನಿಮಗೆ ಬಡ್ಡಿ ಎಷ್ಟೊಗಿರುತ್ತೆ ಇಲ್ಲ ಆ ಥರ ಯಾವುದು ನಿಮಗೆ ಪ್ರಾಬ್ಲಮ್ಮೇ ಇಲ್ವಲ್ಲ ನೀವು ನೀವು ಕೊಟ್ಟರೆ ನಾನು ಮುಗಿಸಿದೆ ಅಷ್ಟೇ ಇದು ಬೆಸ್ಟಾ ಅದು ಬೆಸ್ಟಾ ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ಯಾಕಂದರೆ ಹಲವಾರು ಸಮಸ್ಯೆಗಳನ್ನು ನಾವು ಹೆದರಿಸಿದ್ದೀವಿ ರೇಖೆಯನ್ನು ಕಲಿಬೇಕಾದ್ರೆ ನಾನು ಒಬ್ಬ ಟೈಲರ್ ಆಗಿದ್ದೆ ಆಗ ನಾನು ಅಷ್ಟೊಂದು ಕ್ಲಾಸ್ಗಳನ್ನು ಅಟೆಂಡ್ ಮಾಡೋವಾಗ ಇಲ್ಲಿ ಒಂದಿನ ಬಟ್ಟೆ ಹೊಲಿದ್ರೆ ಆ ಟೈಮಲ್ಲಿ ನನಗೊಂದು ಆರುನೂರೋ ಏಳ್ನೂರೋ ಬಂದಿರೋದು ಅದನ್ನು ನಾನು ಬಿಟ್ಟು ನಾನು ಕ್ಲಾಸಗಳನ್ನು ಅಟೆಂಡ್ ಮಾಡಿಕೊಂಡು ದಿನಕ್ಕೊಂದೊಂದು ಚೂರು ಚೂರೆ ಚೂರು ಚೂರೆ ಕಲ್ತ್ಕೊಂಡು ಬಂದು ಕಲ್ತ್ಕೊಂಬಂದು ಕಲ್ತ್ಕೊಂಡ್ಬಂದು ಮಾಡಿದ್ರಾಗೆ ನಂಗೆ ಎಷ್ಟೋ ಟೈಮ್ ತಗೊಳ್ತು ನಾನು ಅದನ್ನು ಇಟ್ಕೊಂಡು ಯಾರು ಯಾವ ಸಮಸ್ಯೆಯಿಂದ ಬರ್ತಾರೋ ಒಂದು ಡಿಸೈನನ್ನು ಮಾಡಿಕೊಂಡು ಅದಕ್ಕೆ ತಕ್ಕನಾಗಿ ನಾನು ಇದ್ದೀನಿ ಅದು ತಪ್ಪು ಅಂದರೆ ಅಥವಾ ಇದು ನಮಗೆ ಜಾಸ್ತಿ ಅಂದರೆ ಏನೂ ಮಾಡೋಕ್ಕಾಗಲ್ಲ ನೀವು ಇತ್ತೀಚೆಗೆ ಬಗೆಹರಿಸಿದ ಬಹಳ ದೊಡ್ಡ ಸಮಸ್ಯೆ ಏನಾದರೂ ಇತ್ತೀಚೆಗೆ ಬಗೆಹರಿಸಿದ್ರೆ ನಾವು ಇತ್ತೀಚೆಗೆ ಬಗೆಹರಿಸಿರೋ ಒಂದು ದೊಡ್ಡ ಸಮಸ್ಯೆ ಅಂತಂದರೆ ಕ್ಯಾನ್ಸರ್ ಇಲ್ಲಿ ಒಬ್ಬರಿಗೆ ಏನೋ ಒಂದು ಕೆಲಸ ಮಾಡೋಕ್ಕೋಗಿ ಅವರಿಗೆ ಕೈಯೇಟಾಗುತ್ತೆ ಆ ಕೈ ಕೈಯೇಟಾಗಿ ಆ ಗಾಯ ಜಾಸ್ತಿಯಾಗಿ ಅದು ಫುಲ್ಲು ಬುಜಿದವರೆಗೂ ಇಲ್ಲಿವರೆಗೂ ಅದು ಬಂದ್ಬಿಟ್ಟಿದೆ ಅದನ್ನು ಅವ್ರು ಏನು ಮಾಡಿದ್ರು ಅಂತಂದರೆ ಅದಕ್ಕೆ ಕೀಮೋಥೆರಪಿ ಎಲ್ಲ ಮಾಡಬೇಕು ಅಂದಾಗ ಇವ್ರು ಏನು ಮಾಡಿದ್ದಾರೆ ಅದು ಕ್ಯಾನ್ಸರ್ ಇದೆ ಅಂತ ಇವ್ರಿಗೆ ಯಾವಾಗ ಗೊತ್ತಾಯ್ತೋ ಯಾವಾಗ ಇದು ಕೀಮೋಥೆರಪಿ ಎಲ್ಲ ಮಾಡಿಸ್ಬೇಕು ಅಂತ ಗೊತ್ತಾಯ್ತೋ ನೋಡಿ ಅವ್ರಿಗೆ ಎಷ್ಟು ನಂಬಿಕೆ ಅವ್ರ ತಕ್ಷಣ ಇಲ್ಲಿಗೆ ಬಂದರು ಇನ್ನೇನು ಬಂದು ನಮ್ಮ ಹತ್ರ ಒಂದು ಸೆವೆನ್ ಮಂತ್ಸ್ ಆಗಿದೆ ನಮ್ಮ ಹತ್ರ ಬಂದು ಇದು ತುಂಬ ಇದಲ್ಲ ಬಟ್ ಇದು ಹೇಳಬೇಕು ಅಂತ ನಾನು ಹೇಳ್ತಾಯಿದ್ದೀನಿ ಯಾಕಂದ್ರೆ ನೀವೇನು ಕೇಳಿದೆ ಅಂದರೆ ಇತ್ತೀಚೆಗೆ ಬಗೆಹರಿಸಿದ್ದು ಅಂತ ಕೇಳಿದ್ರಿ ಇತ್ತೀಚೆಗೆ ಆ ಥರ ಸಡನ್ನಾಗಿ ಬಗೆಹರಿಸೋಕ್ಕೆ ಯಾವುದೂ ಆಗೋದಿಲ್ಲ ಯಾಕೆಂದರೆ ಯಾವುದೇ ಒಂದು ಮನುಷ್ಯನಿಗೆ ಏನು ಕಾಯಿಲೆ ಇರುತ್ತೋ ಅವರು ಯಾರು ನಮಗೆ ಒಂದು ವರ್ಷದಿಂದ ಇದೆ ಅಥವಾ ಆರು ತಿಂಗಳಿಂದ ಇದೆ ಅಂತ ಬಂದಿರೋರು ಯಾರೂ ಇರೋದಿಲ್ಲ ವರ್ಷಾನುಘಟ್ಟಲೆಯಿಂದ ಬಂದಿರುತ್ತೆ ಅವರ ಸಮಸ್ಯೆಯನ್ನು ಅವರ ಸಬ್ ಕಾನ್ಷಿಯಸ್ ಮೈಂಡು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಅವರ ಚಕ್ರಗಳು ಬ್ಲ್ಯಾಕೇಜಸ್ ಆಗಿರುತ್ತೆ ಅದೆಲ್ಲ ಸರಿ ಹೋಗ್ಬೇಕಂದ್ರೆ ತ್ರೀ ಮಂತ್ಸ್ ಮೇಲೆ ಟೈಮ್ ತೊಗೊಂಡೇ ತೊಗೊಳುತ್ತೆ ಈ ಕ್ಯಾನ್ಸರ್ ಪೇಶೆಂಟನ್ನು ನಾನು ಅಟೆಂಡ್ ಮಾಡಿ ಕಳಿಸದ ಮೇಲೆ ಈಗ ರೀಸೆಂಟಾಗಿ ಅವರು ನನಗೆ ಕಾಲ್ ಮಾಡಿದರು ಅಂದರೆ ಒನ್ ವೀಕ್ ಬ್ಯಾಕ್ ಕಾಲ್ ಮಾಡಿದರು ಅವ್ರೀಗ ಎಷ್ಟೋ ಚೆಕಪ್ಪನ್ನು ಮಾಡಿಸಿದಾಗ ಅವ್ರಿಗಿರೋ ಪ್ರಾಬ್ಲಮ್ಗಿಂತ ಕಮ್ಮಿ ಆಗಿದೆಯಾ ಹೊರತು ಒಂದು ಚೂರು ಜಾಸ್ತಿ ಆಗಿಲ್ಲ ಕ್ಯಾನ್ಸರ್ನ ಗುಣ ಏನು ಇವತ್ತೋಗಿ ನಾವು ಚೆಕ್ ಮಾಡಿದಾಗ ಇನ್ನೊಂದು ಹದಿನೈದು ದಿನ ಬಿಟ್ಟು ಚೆಕ್ ಮಾಡೋದು ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ ಸ್ಪ್ರೆಡ್ ಯಾಕಂದರೆ ಅದರಷ್ಟು ಬೇಗ ಬೆಳೆಯುವಂತಹ ಒಂದು ಕಾಯಿಲೆ ಯಾವುದೂ ಇಲ್ಲ ಇಲ್ಲಿ ಅವ್ರು ಕಲ್ತ್ಕೊಂಡೋಗಿ ಸೆವೆನ್ ಮಂತ್ಸ್ ಆಗಿದೆ ಸೆವೆನ್ ಮಂತ್ಸಿಂದ ಪಕ್ಕ ರೇಖೆಯನ್ನು ಮಾಡ್ಕೊತಾದರೆ ಆಲ್ಮೋಸ್ಟ್ ಲಕ್ಷಣಗಳು ದೈಹಿಕವಾಗಿ ಮಾನಸಿಕವಾಗಿ ಕಮ್ಮಿ ಆಗಿದೆ ಮತ್ತು ಅವರು ಮೆಡಿಕಲ್ ಪ್ರಕಾರ ಎಲ್ಲ ಚೆಕಪ್ ಅನ್ನ ಸಹ ಅದು ತುಂಬಾ ಎಲ್ಲದರಲ್ಲೂ ಕಮ್ಮಿ ಆಗ್ತಾ ಬರ್ತಾ ಇದೆ ಸೆವೆನ್ ಮಂತ್ಸ್ ಆಗಿದೆ ಆದರೆ ಅವರು ನೋಡಿ ಸೆವೆನ್ ಮಂತ್ಸಿಂದ ರೇಖೆ ಮಾಡ್ಕೊಳ್ತಾನೆ ಇದಾರೆ ಬೇರೆಯವರಾಗಿದ್ದರೆ ಮೇಡಮ್ ಮೂರು ತಿಂಗಳಾಯ್ತು ನಾನು ಸ್ಟಾಪ್ ಮಾಡ್ಬಿಡಲ ನಾಲ್ಕು ತಿಂಗಳಾಯ್ತು ನಾನು ಬಿಟ್ಬಿಡ್ಲಾ ಅಂತ ಕೇಳ್ತಾಯಿದ್ರು ಈಗ ನಾನು ವ್ಯಕ್ತಿಗೆ ಹೇಳಿದೆ ನೀನು ಇನ್ನೂ ಎರಡು ವರ್ಷ ಅದನ್ನು ಬಿಡಲೇಬೇಡ ಯಾಕಂದರೆ ಇದಕ್ಕೆ ರಿಸಲ್ಟೂ ಬರಬೇಕು ಮತ್ತು ಆ ಕಾಯಿಲೆ ಥರ ನಿಮ್ಮ ಬಾಡಿ ಸಹ ಸ್ಟ್ರಾಂಗ್ ಆಗಬೇಕು ಎರಡು ವರ್ಷ ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ಳಿ ಅಂತ ಹೇಳಿದೆ ಈಗ ಅವ್ರು ಇದ್ದಾರೆ ತುಂಬ ತುಂಬ ತುಂಬಾ ಅವರಿಗೆ ರಿಸಲ್ಟ್ ಇದೆ